हरि ओम श्री गुरुभ्यो नमः। कल्याणाद्भुत गात्राय कामितार्थ प्रदायिने श्रीमद् वेंकटनाथाय श्रीनिवासाय ते मंगलम। ಸನೇದ್ರೊಳಗೆ ಒಂದು ವೈಭವಯುಕ್ತವಾಗಿರುವಂಥ ಮದುವೆಗೆ ಹೋಗಿದ್ದೆ. ವೇದೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಎಲ್ಲ ರೀತಿಯಿಂದಲೂ ವೈಭವದಿಂದ ಆ ಮದುವೆ ನೆರವೇರಿತು. ಇನ್ನೇನು ರಿಸೆಪ್ಷನ್ ಸಮಯ, ಆ ಸಮಯದಲ್ಲಿ ಮದುವೆ ಕಾರ್ಯ ಎಲ್ಲ ಮುಗಿದ ಮೇಲೆ ವರ ವಧುವಿನ ಮುಂದೆ ಬಂದು ನಿಂತು ಶಿರಬಾಗಿ ವಂದಿಸಿದ. ಇದನ್ನು ನೋಡಿದಂಥ ಎಲ್ಲರೂ ಅಲ್ಲಿ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು ಹಾಗೂ ನಗಲು ಸಹ ಪ್ರಾರಂಭ ಮಾಡಿದರು. ನೋಡಿ ಸ್ನೇಹಿತರೆ, ಎಷ್ಟೋ ಆಚಾರ ವಿಚಾರಗಳು ನಮ್ಮ ರೂಢಿ ಒಳಗಿದ್ದರೂ ಸಹ ಎಲ್ಲವೂ ನಮಗೆ ಸಂದರ್ಭ ಅನುಸಾರವಾಗಿ ನಮಗೆ ತಿಳಿತಿರ್ತಾವೆ. ಹಾಗಾಗಿ ಒಂದು ವಿಶೇಷ ಆಚಾರವನ್ನು ನಾನು ನೋಡುವಂಥ ಸಂದರ್ಭ ಬಂತು, ಅದರಲ್ಲಿ ವಿಶೇಷ ಅರ್ಥ ಇತ್ತು. ಅದಕ್ಕೋಸ್ಕರವಾಗಿ ತಮ್ಮೊಡನೆ ಅದನ್ನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಆಗ ಆ ವರ ಉತ್ತರಿಸಿದ, ನಾನು ಇವಳನ್ನು ವಂದಿಸಲಿಕ್ಕೋಸ್ಕರವಾಗಿ 9 ಸೂತ್ರಗಳನ್ನು ನಾನು ನಿಮಗೆ ಹೇಳ್ತೇನೆ, ಅದು ಸರಿ ಅನಿಸಿದರೆ ನೀವು ಸಹ ಮುಂದೆ ಅದನ್ನು ಪಾಲಿಸಬಹುದು, ಅದು ನಿಮ್ಮಿಷ್ಟಕ್ಕೆ ಬಿಟ್ಟಂಥ ವಿಷಯ ಅಂತ ಹೇಳಿದ. ನಾನು ಕುತೂಹಲದಿಂದ ಏನು ಹೇಳ್ತಾ ನಿಮ್ಮ ಕೇಳೋಣ ಅಂಥೇಳಿ ಅಲ್ಲೇ ಮುಂದೆ ಕೂತಿದ್ದೆ. ಮೊದಲೇದು, ಇವಳು ನನ್ನ ವಂಶವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾಳೆ, ಅದಕ್ಕಾಗಿ ವಂದನೆ ಅಂತ ಹೇಳಿದ. ಸರಿ. ಅದು ಎರಡನೇದು, ನನ್ನ ಮನೆಯ ಲಕ್ಷ್ಮಿ ಅಂತ ಇವಳು ಕರೆಸಿಕೊಳ್ಳುತ್ತಾರೆ. ಹೌದು. ಮೂರನೇದು, ನನ್ನ ಹೆತ್ತವರನ್ನು ಗೌರವಿಸುತ್ತಾಳೆ ಮತ್ತು ಅವರ ಸೇವೆಯನ್ನು ಮಾಡುತ್ತಾಳೆ. ಸಹಜ. ನಾಲ್ಕನೇದು, ನನಗೆ ತಂದೆ ಆಗುವ ಸಂತೋಷವನ್ನು ಕೊಡುತ್ತಾಳೆ. ಇದು ಮುಖ್ಯ. ಐದನೇದು, ಹೆರಿಗೆಯ ಸಮಯದಲ್ಲಿ ಸಾವಿನೊಡನೆ ಹೋರಾಡಿ ನನ್ನ ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಇದು ಅಕ್ಷರಶಃ ನಿಜ. ಆರನೇದು, ಇವಳು ನನ್ನ ಮನೆಯ ಅಡಿಪಾಯ. ಹೌದು. ಏಳನೇದು, ಇವಳ ವರ್ತನೆಯಿಂದ ಇವಳ ನಡವಳಿಕೆಯಿಂದ ಸಮಾಜದಲ್ಲಿ ನನಗೆ ಒಂದು ಸ್ಥಾನಮಾನ ಸಿಗುತ್ತದೆ. ಖರೆ ಅದು. ಎಂಟನೇದು, ತನ್ನ ಹೆತ್ತವರನ್ನು ಬಿಟ್ಟು ನನ್ನ ಹಿಂದೆ ತನ್ನ ಪರಿವಾರವನ್ನು ಬಿಟ್ಟು ಬಂದಾಳೆ, ನನ್ನ ಜೊತೆ ವಾಸ ಮಾಡಲಿಕ್ಕೋಸ್ಕರವಾಗಿ, ನನಗೆ ಹೊಸ ಜೀವನವನ್ನು ಕೊಡಲಿಕ್ಕೋಸ್ಕರವಾಗಿ. ಹೌದು. ಒಂಬತ್ತನೇದು, ಅವಳು ತನ್ನವರನ್ನು ಬಿಟ್ಟು ನನ್ನ ಜೊತೆ ಸಂಬಂಧವನ್ನು ಬೆಳೆಸಿದ್ದಾಳೆ, ನನ್ನ ಪರಿವಾರದ ಜೊತೆ ಸಂಬಂಧವನ್ನು ಬೆಳೆಸಿದ್ದಾಳೆ, ಅದಕ್ಕೋಸ್ಕರವಾಗಿ ನಾನು ಇವಳಿಗೆ ವಂದಿಸ್ತಾ ಇದ್ದೇನೆ ಅಂತ ಹೇಳಿದ. ಇದರ ಉದ್ದೇಶ ಒಂದೇ. ಯಾಕೆ ನಾವು ಸ್ವಲ್ಪ ಆದರೂ ಸಮಾಜದಲ್ಲಿ ಸ್ತ್ರೀಯರಿಗೆ ಅತ್ಯುನ್ನತವಾದಂಥ ಸನ್ಮಾನವನ್ನು ಕೊಡಬಾರದು ಅಂತ? ಅರ್ಥಪೂರ್ಣವಾಗಿತ್ತಲ್ಲ. ಹರಿಯೋ.